नमस्कार अमोघ वार्ते स्वागत नानु रम्या तुमकूरिन उपनोंदणाधिकारी कचेरियल्ली इंदिनिंद कावेरी 2.0 तंत्रांशदल्ली आन्लैन्नल्ली दास्तावेजु नोंदणी व्यवस्थे आरंभवागिद्दु नोंदणी महापरिवीक्षकरु मत्तु मुद्रांकगळ आयुक्तराद डॉ बिआर ममता चालने नीडिदरु। दस्तावेजु नोंदणी सेवेयन्न सरळगोळिसलु राज्य सरकार एल्ला नोंदणाधिकारी कचेरियल्ली कावेरी 2.0 तंत्रांशदल्लि आन्लैन् नोंदणी सेवे आरंभ माडिदे। ई वेळे डाक्टर् ममता मातनाडि ई व्यवस्थेयिंद आस्ति नोंदणि माडिसुववरिगे सेवे सरळवागुत्तदे। मनेयिंदले दाखलातिगळन्न आन्लैन्नल्लि सल्लिसि निगदित दिन कचेरिगे बंदु भावचित्र हेब्बेरळु गुरुतु नीडबेकु। ಮೊದಲಿನಂತೆ ಸರ್ವರ್ ಸಮಸ್ಯೆ ಇರುವುದಿಲ್ಲ, ಆಧುನಿಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು। ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಅಲಿಯೋದು ತಪ್ಪುತ್ತೆ, ಎಲ್ಲ ಡಾಕ್ಯುಮೆಂಟ್ ಅನ್ನ ಅವರು ಆನ್ಲೈನ್ ಮೂಲಕವೇ ನಮಗೆ ಸಬ್ ರಿಜಿಸ್ಟ್ರಾರ್ಗೆ ಕಳಿಸಿ ಅವರು ಓಕೆ ಅಂದ ಮೇಲೆ ಆನ್ಲೈನ್ ಏ ಪೇಮೆಂಟ್ ಮಾಡೋದು। ಬ್ಯಾಂಕಿನ ಮೂಲಕ ಡೈರೆಕ್ಟ್ ಆಗಿ ಟ್ರೆಜರಿಗೆ ಪೇಮೆಂಟ್ ಅನ್ನ ಮಾಡಿ ಒಂದು ನಿಗದಿತ ಸಮಯ ದಿನಾಂಕ ನೀವೇ ಗೊತ್ತುಪಡಿಸಿಕೊಂಡು ಅವತ್ತು ಬಂದು ನೀವು ನೋಂದಣಿ ಮಾಡ್ಕೋಬಹುದು। ಅಂದ್ರೆ 5 ನಿಮಿಷದ ಪ್ರಕ್ರಿಯೆ, ಹೆಬ್ಬೆಟ್ಟು ಭಾವಚಿತ್ರ ಮತ್ತು ಇದು ಸಿಗ್ನೇಚರ್ ಇಷ್ಟು ಮೂರನ್ನ ಹಾಕ್ಲಿಕ್ಕೆ ಒಂದು 5 ನಿಮಿಷ ಆಗುತ್ತೆ। ಆ 5 ನಿಮಿಷದ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ರಿಜಿಸ್ಟ್ರೇಷನ್ ಓವರ್। ನಂತರ ಡಾಕ್ಯುಮೆಂಟ್ ಏನಿದೆ ದಸ್ತಾವೇಜು ಅದನ್ನ ನೀವು ಕೈಯಲ್ಲಾದರೂ ಪಡೆದು ತಗೆದುಕೊಂಡು ಹೋಗಬಹುದು, ಇಲ್ಲ ಅಂತಂದ್ರೆ ನಿಮ್ಮ ಡಿಜಿ ಲಾಕರ್ ಗೆ ಹಾಕುವ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ। ಡಿಜಿ ಲಾಕರ್ ಅಲ್ಲಿ ನಿಮಗೆ ಇರುತ್ತೆ, ನೀವು ಯಾವಾಗ ಬೇಕಾದರೂ ಅದನ್ನ ಕಾಪಿಗಳನ್ನ ತೆಕ್ಕೊಳ್ಳಬಹುದು। ಇದು ಒಂದು ಹೊಸ ಪ್ರಕ್ರಿಯೆ, ಇದು ಜನಸ್ನೇಹಿ ಪ್ರಕ್ರಿಯೆ। ಇದಕ್ಕಿಂತ ಹೆಚ್ಚಾಗಿ ಫ್ರಾಡ್ಯುಲೆಂಟ್ ರಿಜಿಸ್ಟ್ರೇಷನ್ ಆಗೋಲ್ಲ, ತಪ್ಪುಗಳು ಕಡಿಮೆ ಆಗ್ತವೆ। ಯಾಕಂದ್ರೆ ಯಾರೋ ಡೇಟಾ ಎಂಟ್ರಿ ಆಪರೇಟರ್ ಎಲ್ಲೋ ಕೂತ್ಕೊಂಡು ಮಾಡೋದಕ್ಕಿಂತ ತಮ್ಮ ದಸ್ತಾವೇಜನ್ನು ತಾವು ಪಕ್ಕದಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಹತ್ರ ಮಾಡಿಸೋದ್ರಿಂದ ಏನಾಗುತ್ತೆ, ತಪ್ಪುಗಳು ಕಡಿಮೆ ಆಗುತ್ತೆ। ಮತ್ತು ಏನಾದರೂ ನೀವು ನೀವು ಎಂಟ್ರಿ ಮಾಡುವಾಗಲೇ ನಿಮಗೆ ಈ ಒಂದು ಆಸ್ತಿಯನ್ನು ನಾವು ಖರೀದಿಸಬಹುದಾ ಬೇಡವಾ, ಈ ಆಸ್ತಿ ಮೇಲೆ ಏನಾದರೂ ಋಣಭಾರ ಇದೆಯಾ, ಈ ಆಸ್ತಿ ಯಾವ ರೀತಿ ನೋಂದಣಿಯಾಗಿದೆ ಇವರಿಗೆ, ಈ ಆಸ್ತಿಯ ಸಂಪೂರ್ಣ ಒಂದು ವಿವರಣವನ್ನು ನಿಮಗೆ ಸಿಕ್ಕಿಬಿಡುತ್ತೆ। ನೀವು ಆಸ್ತಿ ಕೊಂಡ್ಕೊಳ್ಳೋಕ್ಕೆ ಮುಂಚೆ ನೀವು ಖಚಿತಪಡಿಸ್ಕೋಬಹುದು ಇದು ಯೋಗ್ಯವೇ ಅಲ್ಲವೇ ಅಂತ, ಅದು ಕೂಡ ನಿಮ್ಮ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ। ಜೊತೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇರ್ತಾ ಇರಲಿಲ್ಲ, ಸರಿಯಾದ ಇರಲಿಲ್ಲ ಅಂತ ಒಂದು ಕೂಗು ಎಲ್ಲ ಕಡೆಯಿಂದ ಕೇಳಿಬಂದಿತ್ತು। ಈ ಕಾವೇರಿ 2.0 ಹಾಕುವಾಗ ಅದರ ಜೊತೆಯಲ್ಲೇ ನಾವು ಕಚೇರಿಯ ಒಂದು ಸಂಪೂರ್ಣ ಮಾರ್ಪಾಡನ್ನ ನಾವು ಮಾಡಿದ್ದೇವೆ। ಇನ್ನು ತುಮಕೂರು ಉಪನೋಂದಣಾ ಅಧಿಕಾರಿ ಕಚೇರಿಯಲ್ಲಿ ಗ್ರಾಹಕರಿಗೆ ಆಸನ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ ಮತ್ತಿತರ ಸೌಲಭ್ಯ ಕಲ್ಪಿಸಲಾಗಿದ್ದು ಈ ವೇಳೆ ಕಚೇರಿಯ ಉಪನೋಂದಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು। ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು। ಹಲವು ದಶಕಗಳಿಂದ ಪಾವಗಡ ವಿಧಾನಸಭಾ ಕ್ಷೇತ್ರವು ಪರಿಶಿಷ್ಟ ವರ್ಗಕ್ಕೆ ಮೀಸಲಿದ್ದು ತಕ್ಷಣ ಈ ಕ್ಷೇತ್ರವನ್ನು ಸಾಮಾನ್ಯ ವರ್ಗಕ್ಕೆ ಬದಲಾಯಿಸಬೇಕೆಂದು ಯುವಕ ಕೆಎಚ್ ಕುಮಾರ್ ತಹಶೀಲ್ದಾರ್ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿದರು। ಮೀಸಲಾತಿ ಬದಲಾವಣೆ ಆಗದೇ ಇರುವುದರಿಂದ ಇತರೆ ಸಮುದಾಯಗಳ ಆಕಾಂಕ್ಷಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಾಗದೆ ವಂಚಿತರಾಗುತ್ತಿದ್ದಾರೆ। ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗ ಸಾಮಾನ್ಯ ವರ್ಗದ ಜನತೆ ತಾಲೂಕಿನಲ್ಲಿದ್ದು ಚುನಾವಣಾ ಆಯೋಗ ಮೀಸಲಾತಿಯನ್ನ ಬದಲಿಸಲು ಕಾನೂನಿನಲ್ಲಿ ಅವಕಾಶವಿದೆ। ಚುನಾವಣಾ ಆಯೋಗ ಪರಿಶೀಲನೆ ನಡೆಸಿ ವಿಧಾನಸಭೆ ಲೋಕಸಭೆ ಕ್ಷೇತ್ರದ ಮೀಸಲಾತಿಯನ್ನ ಬದಲಾಯಿಸಬೇಕು ಅಂತ ಒತ್ತಾಯಿಸಿದರು। ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ। ಈಗ ಕೇಟೇಳಿ ಗ್ರಾಮದಿಂದ ಪಾವಗಡಕ್ಕೆ ಕಾಲ್ನಡಿಗೆ ಮುಖಾಂತರ ಒಂದು ತಹಶೀಲ್ದಾರ್ಗೆ ಮನವಿ ಕೊಡೋದ್ರ ಮುಖಾಂತರ ಹೋಗ್ತಾ ಇದ್ವಿ। ಪಾವಗಡ ಜನರಲ್ ವಿಧಾನಸಭಾ ಕ್ಷೇತ್ರ ಬರಬೇಕು ಅಂತೇಳಿ ನನ್ನ ಮೊದಲ ದಿನ ಸೋಮವಾರ ಇವತ್ತು 22 ಮೇ 2023 ನನ್ನ ಹೆಸರು ಕುಮಾರ್ ಅಂತ। ಇವತ್ತು ಸೋಮವಾರ ನಾವು ಕೆಟೇಳಿ ಗ್ರಾಮದಿಂದ ತಹಶೀಲ್ ಕಚೇರಿಗೆ ಬಂದು ಪಾವಗಡಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ। ಏನು ಮನವಿ ಅಂತಂದರೆ, ನಮ್ಮ ಪಾವಗಡ ತಾಲೂಕಿಗೆ ಸಾಮಾನ್ಯ ವಿಧಾನಸಭಾ ಕ್ಷೇತ್ರ ಮೀಸಲಾತಿಯನ್ನು ಕೊಡಬೇಕು। ನಮಗೆ 1952 ರಿಂದ 2023 ಚುನಾವಣೆವರೆಗೂ ಒಟ್ಟು 71 ವರ್ಷಗಳ ಕಾಲ ಎಸ್ ಸಿ ಮೀಸಲಾತಿನೇ ಇದೆ, ಯಾವುದೇ ಇತರೆ ಸಮುದಾಯಕ್ಕೆ ಮೀಸಲಾತಿಯನ್ನು ಬದಲಾವಣೆ ಮಾಡಿಲ್ಲ। ಇತರೆ ಸಮುದಾಯದರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ನಮಗೆ ಯಾವುದೇ ಅವಕಾಶ ಇಲ್ಲ। ಅದರಲ್ಲಿ ನಮ್ಮ ಜನರಲ್ ಸಮುದಾಯ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ। 2012ರ ಜನಗಣತಿ ಪ್ರಕಾರ ಜನರಲ್ ಸಮುದಾಯ ಸುಮಾರು 135,499
ಜನಸಂಖ್ಯೆಯನ್ನು ಹೊಂದಿದ್ದು ಸುಮಾರು 55.71% ಇದ್ರೂ ಕೂಡ ನಮ್ಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ. ಇಡೀ ರಾಜ್ಯದಲ್ಲಿ ಬದಲಾಗದೇ ಇರೋ ಮೀಸಲಾತಿ ಬದಲಾಗದೇ ಇರೋ ತಾಲೂಕು ಅಂತಂದರೆ ಅದು ನಮ್ಮ ಪಾವಗಡ ತಾಲೂಕು ಮಾತ್ರ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಕೂಡ ನಮಗೆ ಈ ಥರ ಚುನಾವಣೆ ಆಯೋಗದಿಂದ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವು ಒಂದು ಅರಿವು ಮೂಡಿಸೋ ಒಂದು ನಿಟ್ಟಿನಲ್ಲಿ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟು ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮದಲ್ಲಿ ಜಮೀನಿನ ಒತ್ತುವರಿ ಸಂಬಂಧ ಪ್ರಕರಣ ಸಾಬೀತಾದರೂ ಕ್ರಮ ಕೈಗೊಳ್ಳದೆ ಹಿಂದಿರುಗಿದ ತಹಸೀಲ್ದಾರ್ ನಡೆ ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಸರ್ಕಾರಿ ಜಮೀನು ಉಳಿವಿಗಾಗಿ ಅಧಿಕಾರಿಗಳು ಮುಂದಾದರೂ ಉನ್ನತ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಒತ್ತುವರಿ ತೆರವು ಕಾರ್ಯ ಪದೇ ಪದೇ ಮುಂದೆ ಹೋಗುತ್ತಿದೆ ಹೀಗೆಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ ವಸೀಂ ಅಕ್ರಂ ಎಂಬುವರು ಸರ್ಕಾರಿ ಗುಂಡುತೋಪು ಜಮೀನನ್ನ ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಅವರಿಗೆ ನೋಟಿಸ್ ನೀಡಿ ಸ್ಥಳ ತೆರವುಗೊಳಿಸುವಂತೆ ನೆಲಮಂಗಲ ತಾಲೂಕು ಆಡಳಿತ ಕಳೆದ ಅಕ್ಟೋಬರ್ನಲ್ಲಿ ಸೂಚನೆ ನೀಡಿತ್ತು. ಅಕ್ರಮವಾಗಿ ಕಟ್ಟಿರುವ ಕಟ್ಟಡಕ್ಕೆ ಬೀಗ ಮುದ್ರೆ ಹಾಕಿ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಲ್ಲಿ ಮುಂದಾಗಿದ್ದರು. ಸರ್ಕಾರಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದ ಕಟ್ಟಡದ ಬೀಗ ಮುದ್ರೆ ಒಡೆದು ಅತಿಕ್ರಮ ಪ್ರವೇಶ ಮಾಡಿರುವುದು ಸಾಬೀತಾದರೂ ಕ್ರಮ ಕೈಗೊಳ್ಳದೆ ಹಿಂತಿರುಗಿದ ತಹಸೀಲ್ದಾರ್ ನಡೆ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪ್ರಕರಣ ಸಂಬಂಧ ತಹಸೀಲ್ದಾರಾದ ಅರುಂಧತಿ ಮಾತನಾಡಿ, ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡು ಬೀಗ ಮುದ್ರೆ ಹಾಕಿದ್ದ ಜಾಗದ ಅತಿಕ್ರಮ ಪ್ರವೇಶ ಮಾಡಿದವರ ವಿರುದ್ಧ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಒತ್ತುವರಿದಾರನ ಪತ್ನಿಯ ಮನವಿಯ ಮೇರೆಗೆ ಇನ್ನೆರಡು ದಿನಗಳ ಕಾಲಾವಕಾಶ ನೀಡಿದ್ದು ಹಾಗೂ ಸರ್ಕಾರಿ ಆಸ್ತಿ ಉಳಿಸುವ ನಮ್ಮ ಪ್ರಯತ್ನ ಮುಂದುವರಿಯಲಿದೆ ಎಂದರು. ಹಿಂದಿನ ತಹಸೀಲ್ದಾರು ಈಗ ಸರ್ಕಾರಕ್ಕೆ ಸೇರುತ್ತೆ ಅಂತಂದ್ಬಿಟ್ಟು ಸೀಜ್ ಮಾಡಿದ್ರು. ಸೀಜ್ ಮಾಡಿದ್ದನ್ನ ಈ ವ್ಯಕ್ತಿ ಬಂದು ಇದನ್ನ ಬೀಗ ಹೊಡೆದಿದ್ದಾರೆ, ಬೀಗ ಹೊಡೆ ತೆಗೆದಿದ್ದಾರೆ. ಈಗ ನಾನು ಮಾಡಿಲ್ಲ ಅಂತ ಬೇರೆ ವಾದ ಮಾಡ್ತಿದ್ದಾರೆ ಇವರು. ನಾವು ಈಗ ಬಂದು ಸರ್ವೆ ಮಾಡಿಸಿದ್ವಿ, ನಾ ಇನ್ನೊಂದು ಸಲ ಮಾಡಿಸಿದ್ದೀನಿ, ಈಗಾಗಲೇ ಎರಡು ಸಲ ಮಾಡಿದ್ದಾರೆ ನಮ್ಮವರು. ಆ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಂತಂದ್ಬಿಟ್ಟು ಇನ್ನೊಂದು ಸಲ ಸರ್ವೆ ಮಾಡಿಸಿದೆ. ಆ ಗಡಿ ಚಂದನ ಹೊಸಹಳ್ಳಿ ಅಂತ ಆ ಕಡೆ ಬರುತ್ತೆ, ಸರ್ವೆ ನಂಬರ್ 20. ಆ ಸರ್ವೆ ನಂಬರ್ 20ಕ್ಕೆ ಅವರು ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಆದರೆ ಇದು ನಾವು ನಿಂತಿರೋ ಜಾಗ ಸರ್ವೆ ನಂಬರ್ 91 ಸೋಂಪುರ ವಿಲೇಜಿಗೆ ಸೇರುತ್ತೆ. ಈ ಸೋಂಪುರ ವಿಲೇಜಿಗೆ ಸೇರಿರೋ ಜಾಗನೇ ನಂದು ಅಂತ ಆತ ವಾದ ಮಾಡ್ತಾ ಇದ್ದಾನೆ. ಆಯ್ತಾ, ಅವ್ರ ಮಿಸಸ್ ಏನೋ ಅದರಲ್ಲಿ ಇದಿದೆ, ಏನೋ ವಸ್ತುಗಳಿದೆ ಅಂತ. ಮತ್ತೆ ಒಂದು 2 ಡೇಸ್ ನಮ್ಮ ಹತ್ರ ಮನೇಲಿ ಇದೆ ಡಾಕ್ಯುಮೆಂಟ್ಸು, ಊರಿಂದ ಬಂದಿದ್ದೀವಿ, ಹಾಗಾಗಿ ನಂಗೆ 2 ಡೇಸ್ ಅವಕಾಶ ಕೊಡ್ರಿ, ನಾನು ಬಂದೆ ಅದನ್ನ ತೋರಿಸ್ತೀನಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಫಸ್ಟ್ ಟೈಮ್ ನಾನು ಬಂದು ಇದು ಮೊದಲು ಬಂದಿದ ತಕ್ಷಣ ನಾನು ಇದಕ್ಕೆ ಬಂದೆ ವಿಚಾರಕ್ಕೆ. ಹಾಗಾಗಿ ಆಯಿತು, ಅವ್ರ ಹತ್ರ ಇರೋದು ಇನ್ನೂ ಒಂದ್ಸಲ ನೋಡೋಣ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ 2 ಡೇಸ್ ಕಾಲಾವಕಾಶ ಕೊಟ್ಟಿದ್ದೀನಿ. ಅಂದರೆ ನಾಳೆ ಬೆಳಗ್ಗೆ ಬಂದು ಸಬ್ಮಿಟ್ ಮಾಡಲಿ, ನಾನು ಬುಧವಾರ ಏನೋ ಒಂದು ಡಿಸಿಷನ್ ತೊಗೊಂಡು ಆ್ಯಕ್ಷನ್ ಆಗುತ್ತೆ. ಈಗ ನನಗೂ ಹಾಗೆ ಅನ್ನಿಸ್ತಾ ಇದೆ, ಎಲ್ಲನೂ ಸ್ಪಷ್ಟವಾಗಿದೆ. ಆ ವ್ಯಕ್ತಿ ಅಕ್ಕಪಕ್ಕದ ಜಾಗದ್ದು ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದಾನೆ ಹೊರತುಪಡಿಸಿ, ಈ ಜಾಗದ್ದು ತೋರಿಸ್ತಾ ಇದೆ, ತೋರಿಸ್ತಾ ಇಲ್ಲ. ಪಂಚಾಯಿತಿಯವರು ಸರ್ವೆ ನಂಬರ್ ಇದು ಅವ್ರ ಇದ್ರ ಪ್ರಕಾರ 42 ಅಂತ ಹೇಳ್ತಾರೆ. 42ಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆ ತೋರಿಸ್ತಾ ಇಲ್ಲ. 40ರದೊಂದು ಡಾಕ್ಯುಮೆಂಟ್ ಫಾರ್ಮ್ 11 ಏನು ತಂದು ತೋರಿಸ್ಬಿಟ್ಟು ಇದು ದಾಖಲೆ ಇದೆ, ನಾನು ಖಾತೆ ಆಗಿದೆ ಅಂತ ತೋರಿಸ್ತಿದ್ದಾನೆ. ಆದರೆ ಅದೆಲ್ಲ ಅಂತ ಪಿ ಡಿ ಓ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಆಗಲೇ ಹೇಳಿದ್ದೀನಿ, ನಮ್ಮ ಸರ್ವೆ ನಂಬರ್ ಇದು 91 ಬರುತ್ತೆ, ಸೋಂಪುರ ವಿಲೇಜ್ ಇದು. ಹಾಗಾಗಿ ಆ ಸೋಂಪುರ ವಿಲೇಜ್ ಅಲ್ಲಿ ಅವ್ರಿಗೇನು ರೈಟ್ಸ್ ಇಲ್ಲ. ಇದು ನಮ್ಮ ಸರ್ಕಾರಿ ಜಾಗ, ಇದನ್ನ ಅವ್ರು ಎನ್ಕ್ರೋಚ್ ಮಾಡ್ಕೊಂಡೆ ಮಾಡಿದ್ದಾರೆ ಅಂತ ಆದ್ರೂ ಇನ್ನೊಂದೆರಡು ದಿನ ಕಾಲಾವಕಾಶ ಕೊಟ್ಟು ನಾಳೆ ದಾಖಲೆಗಳನ್ನೆಲ್ಲ ನೋಡಿ ನಾನು ಒಂದು ಡಿಸಿಷನ್ ತಗೊಳ್ತೀನಿ. ನಾನು FIR ಮಾಡ್ತಾ ಇದ್ದೀನಿ. ಅವರು ಸೀಲ್ ಮಾಡಿರೋದನ್ನ ತೆಗ್ದಿದ್ದಾರೆ, ಅದನ್ನ ನಮ್ ಪರ್ಮಿಷನ್ ಇಲ್ಲ. ಯಾರೋ ಅಡ್ವೊಕೇಟ್ ತೆಗ್ದಿದ್ದಾರೆ ಅಂತ ಹೇಳ್ತಾರೆ, ಹಿಂದಿನ ತಹಸೀಲ್ದಾರ್ ತೆಗ್ದಿದ್ದಾರೆ ಅಂತ ಹೇಳ್ತಾರೆ, ನಿಮ್ಮಿಂದನೇ ಇವೆಲ್ಲ ನಡೀತಾ ಇದೆ ನಾಟಕಗಳು. ಹಾಗಾಗಿ ನಾನು ಅವ್ರ ಮೇಲೆ FIR ಮಾಡ್ತಾ ಇದ್ದೀನಿ. ಒಬ್ಬ ತಹಸೀಲ್ದಾರ್ ಬಂದು ಸೀಸ್ ಮಾಡ್ಕೊಂಡು ಹೋದ್ಮೇಲೆ ಹೆಂಗೆ ಇವರು ಅದನ್ನ ಓಪನ್ ಮಾಡ್ತಾರೆ? ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ವಾ, ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ವಾ, ಹೆಂಗ್ ಮಾಡಿದ್ರು ಅವ್ರು ಅದನ್ನ? ಅದಕ್ಕೆ ನಾನು FIR ಮಾಡಿಸ್ತಾ ಇದ್ದೀನಿ. ಇನ್ನು ಸ್ಥಳದಲ್ಲಿ ದಾಬಸ್ಪೇಟೆ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ಡಾಕ್ಟರ್ ಎಂಬಿ ನವೀನ್ ಕುಮಾರ್, ಆರಕ್ಷಕ ಉಪನಿರೀಕ್ಷಕಿ ವಿಜಯ್ ಕುಮಾರಿ ಸೇರಿದಂತೆ ಪೊಲೀಸರು ಭದ್ರತೆ ಒದಗಿಸಿದ್ದರು. ಕಂದಾಯ ಇಲಾಖೆ ಅಧಿಕಾರಿಗಳಾದ ಉಪತಹಸೀಲ್ದಾರ್ ಶಶಿಧರ್, ರಾಜಸ್ವ ನಿರೀಕ್ಷಕ ಕುಮಾರಸ್ವಾಮಿ, ಗ್ರಾಮ ಲೆಕ್ಕಿಗರಾದ ಬಾಲಕೃಷ್ಣ ಸೇರಿದಂತೆ ಅಧಿಕಾರಿಗಳ ತಂಡ ಹಾಜರಿದ್ದರು. ತೆಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಮಧುಗಿರಿ ಕ್ಷೇತ್ರದ ನೂತನ ಶಾಸಕರಾದ ರಾಜಣ್ಣನವರನ್ನ ಸಚಿವರನ್ನಾಗಿಸಲೇಬೇಕು, ಇಲ್ಲವಾದರೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುವುದಾಗಿ ತಾಲೂಕು ನಾಯಕ ಸಂಘದ ಅಧ್ಯಕ್ಷ ರಂಗಶಾಮಣ್ಣ ಎಚ್ಚರಿಸಿದ್ದಾರೆ.
ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಎನ್ ರಾಜಣ್ಣನ ಅವರು ಮೂರು ಬಾರಿ ಶಾಸಕರಾಗಿದ್ದಾರೆ. ಜಿಲ್ಲೆಯ ಪ್ರಭಾವಿ ನಾಯಕರಾಗಿರುವ ಅವರು ಏಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಸೇವಾ ಹಿರಿತನವನ್ನ ಪರಿಗಣಿಸಿ ಸಚಿವರನ್ನಾಗಿಸುವುದು ಪಕ್ಷದ ವರಿಷ್ಠರ ಕರ್ತವ್ಯವಾಗಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಅವರನ್ನ ಸಚಿವರನ್ನಾಗಿಸಬೇಕು, ಇಲ್ಲವಾದರೆ ಮುಂದಿನ ಆಗುಹೋಗುಗಳಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರೇ ನೇರ ಕಾರಣಕರ್ತರೆಂದು ತಿಳಿಸಿದರು. ಹಾಗೂ ರಾಷ್ಟ್ರ ಅಧ್ಯಕ್ಷರಾದ ಖರ್ಗೆವರೆಗೂ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಸಮಾಜದಲ್ಲಿ ಕೆ ಎನ್ ರಾಜಣ್ಣ ಅವರು ಹುಟ್ಟಿರ್ಬೋದು ಅಷ್ಟೇ, ಆದರೆ ಸಮಾಜ ಸೇವೆಯಲ್ಲಿ ಎಲ್ಲ ಸಮಾಜದ ಬಂಧುಗಳಿಗೆ ಸೇವೆ ಮಾಡಿಕೊಂಡು ನಮ್ಮ ಮದಿರಿ ತಾಲೂಕಿನಲ್ಲಿ ಜನನಾಯಕನಾಗಿ ಮೂರು ಬಾರಿ ಒಳ್ಳೆ ಮತ ಹೆಚ್ಚಿನ ಮತಗಳನ್ನು ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ತರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂಥ ಪ್ರಯತ್ನ ಮಾಡೋರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸಸಿರನ್ನ ಮಾಡಬೇಕಾದ್ರೆ ಯಾರು ಬರೀ ಕಿತಾಪತಿಗಳು ಮಾಡಿಕೊಂಡು ಅಧ್ವಾನ ಮಾಡಿದರೆ ನಾವಿಲ್ಲಿ ಆ ಪಕ್ಷಕ್ಕೆ. ಮಿಡಿಗೇಶಿ ಗ್ರಾಮ ಪಂಚಾಯಿತಿ ಸದಸ್ಯೆ ಜಯಮ್ಮ ಮಾತನಾಡಿ, ರಾಜಣ್ಣನವರು 35,000ಕ್ಕೂ ಅಧಿಕ ಮತಗಳಿಂದ ಚುನಾಯಿತರಾಗಿದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭೇಟಿ ನೀಡಿದ್ದು, ಆ ವೇಳೆಯಲ್ಲಿ ಜನರನ್ನ ಕುರಿತು ನೀವು ರಾಜಣ್ಣನನ್ನು ಜಯಶೀಲರನ್ನಾಗಿಸಿದರೆ ನಾನು ಸಚಿವನನ್ನಾಗಿ ಮಾಡುತ್ತೇನೆಂದು ಹೇಳಿದರು. ರಾಜಣ್ಣನವರು ಈಗ ಶಾಸಕರಾಗಿದ್ದು ಅವರನ್ನು ಸಚಿವರನ್ನಾಗಿಸುವ ಜವಾಬ್ದಾರಿ ಮುಖ್ಯಮಂತ್ರಿಗಳದ್ದಾಗಿದೆ ಎಂದರು. ಆದರೆ ಈಗ ಅವ್ರಿಗೆ ಮಂತ್ರಿ ಸ್ಥಾನ ಕೊಡದೆ ಭಾಳ ಇದು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಇವರು ನಮ್ಮ ಸಿದ್ದರಾಮಯ್ಯ ಅವರು, ಈಗ ನಾವು ಏನಾದರೂ ಅವರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಮುಂದೆ ಬರೋ ಎಲೆಕ್ಷನ್ನಲ್ಲಿ ನಾವು ಮುಂದೆ ಏನಂತ ನಾವು ಮಧುಗಿರಿ ತಾಲೂಕಿನವರು ತೋರಿಸ್ಬೇಕಾಗುತ್ತೆ. ಅದಕ್ಕೆ ಏನಾದರೂ ಇದು ಮಾಡಿ ನಮಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವರು ನಮಗೆ ರಾಜಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ನಾವು ಕೇಳ್ಕೊಂಡು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ್, ಸದಸ್ಯ ಚೆನ್ನಮಲ್ಲನಹಳ್ಳಿ ರಾಜಣ್ಣ, ನರಸಿಂಹಮೂರ್ತಿ, ವಿಜಯ್ಕುಮಾರ್, ಚಂದ್ರಶೇಖರ್, ಜಯರಾಮ್, ಜಾನಕಿ ರಾಮಪ್ಪ, ಕಾಂತರಾಜು, ಐಡಿಹಳ್ಳಿ ಹೋಬಳಿಯ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ಹಾಗೂ ಇತರರು ಹಾಜರಿದ್ದರು. ಪಣೀಂದ್ರ ಅಮುಕ್ ಟಿವಿ ಮಧುಗಿರಿ. ಚಿಕ್ಕಬಳ್ಳಾಪುರ ಸೇರಿದಂತೆ ಇತರೆ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಮಿತಿ ಮೀರಿದೆ. ಮಾಲೀಕರು ಮನಬಂದಂತೆ ಹಣ ವಸೂಲಿ ಮಾಡುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ಕೆಆರ್ಎಸ್ ಪಕ್ಷ ಮತ್ತು ರಾಜ್ಯ ರೈತ ಸಂಘ ಡಿಡಿಪಿಐ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ನಾನಾ ಕಡೆ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ದು ಪೋಷಕರಿಂದ ಇಷ್ಟ ಬಂದಷ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ. ಡಿಡಿಪಿಐ ಸರ್ಕಾರಿ ಶುಲ್ಕಕ್ಕಿಂತ ಹೆಚ್ಚು ವಸೂಲಿ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ, ಶಾಲೆಗಳಿಗೆ ಹೋಗಿ ಪರಿಶೀಲನೆ ಮಾಡುತ್ತಿಲ್ಲ, ಹೀಗೆಂದು ಉಪನಿರ್ದೇಶಕರ ಕಚೇರಿ ಮುಂದೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ವಿಭಿನ್ನವಾದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ರಾಮಚಂದ್ರೇಗೌಡ, ಖಾಸಗಿ ಶಾಲೆ ಮಾಲೀಕರು ರೈತರ ರಕ್ತ ಹೀರುತ್ತಿದ್ದಾರೆ, 50ರಿಂದ 1 ಲಕ್ಷದವರೆಗೂ ಡೊನೇಷನ್ ಪೀಕುತ್ತಿದ್ದಾರೆ. ಡಿಡಿಪಿಐ ಹೆಚ್ಚುವರಿ ಶುಲ್ಕವನ್ನು ವಾಪಸ್ಸು ಕೊಡಿಸಬೇಕು, ಇಲ್ಲವಾದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಉಪನಿರ್ದೇಶಕರಲ್ಲಿ ಇವತ್ತಿನ ದಿವಸ ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, ಸ್ವಾಮಿ ಒಂದು ಮಗುವಿಗೆ 50-60 ಸಾವಿರ ರೂಪಾಯಿ ಕೇಳ್ತಿರಲ್ಲ, ಖಾಸಗಿ ಶಾಲೆಗಳು ರೈತರ ರಕ್ತ ನೀರ್ಕೊಂಡು ಕುಡಿತಾ ಇದ್ದೀರಲ್ಲ, ನಿಮ್ಗೇನು ಮಾನ ಮರಿದಿಲ್ವಾ? ಅಲ್ಲ, ನಮ್ಮ ಡಿಡಿಪಿಐ ಸಾಹೇಬರಿದ್ದಾರೆ, ಬಿಇಒ ಸಾಹೇಬರಿದ್ದಾರೆ, ಏನು ಮಾಡ್ತಾರೆ ಅವರು? ಅಲ್ಲ, ಒಂದು ಆದೇಶ ಹೊರಡಿಸ್ಬೇಕಲ್ಲ, ಇಂಥ ಶಾಲೆಗೆ ಇಷ್ಟು ಅಂತ ಒಂದು ಆದೇಶ ಹೊರಡಿಸಿ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಅದರಲ್ಲಿ ನಮ್ಮ ರೈತರೆಲ್ಲನೂ ಎಲ್ಲ ಎಚ್ಚೆತ್ಕೊಂಡು ಇಂಥ ಶಾಲೆಗೆ ಇಂಥ ಕಟ್ಟು ಇದು ಮಾಡ್ಬೋದಲ್ವಾ? ಆದರೆ ನೀವೆಲ್ಲ ಹಗಲು ಕಳ್ಳರಾಗಿರೋದಕ್ಕೋಸ್ಕರ ಈ ಒಂದು ಖಾಸಗಿ ಶಾಲೆಗಳು ಏನು ಬಡ ರೈತರ ಒಬ್ಬ ಶಾಲಾ ಒಬ್ಬ ಬಡ ರೈತನು ಒಂದು ಇಬ್ಬರು ಮಕ್ಕಳನ್ನ ಸಾಕೋಕ್ಕೆ ಅವನ ಜೀವನ ಪೂರ್ತಿ ಸರೋಗುತ್ತೆ. ಅವನು ತಿನ್ನೋದೇನು, ಅವ್ನ ಮನೆ ಏನು, ಮಗುನ ಕರ್ಕೊಂಬರೋಕ್ಕೆ ಅವ್ನ ಬಟ್ಟೆ ಬರೀ ಏನು ಮಾಡೋಕ್ಕಾಗುತ್ತೆ ಸ್ವಾಮಿ ಇವಾಗ? ಅಲ್ಲ, ಈ ನಮ್ಮ ಸರ್ಕಾರಗಳು ಏನು ಮಾಡ್ತಾಯಿದೆ ಅಂದರೆ, ಅಧಿಕಾರಿಗಳನ್ನ ಶಾಮೀಲಾಗಿ ಖಾಸಗಿ ಶಾಲೆಗಳೇ ದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗ್ತಾಯಿದೆ. ಇವತ್ತೇನಿದ್ರು ಒಂದು ಡಿಡಿಪಿ ಸಾಹೇಬರಿಗೆ ಒಂದು ಜೀಪು, ಒಂದು ಡ್ರೈವರು, ಒಂದು ಇದು ಇದೆಲ್ಲ ಕೊಡ್ತಾಯಿದೆ ಸವಲತ್ತು ಏನಕ್ಕೋಸ್ಕರ? ಬಿಇಒ ಸಾಹೇಬರಿದ್ದಾರೆ, ಏನು ಚೇಂಬರಲ್ಲಿ ಕುತ್ಕೊಂಡಿರೋದಕ್ಕೋಸ್ಕರನ? ಎಲ್ಲ ಶಾಲೆಗಳು ವಿಸಿಟ್ ಕೊಟ್ಟು ಯಾವ ಶಾಲೆ ಏನಾಗ್ತಾ ಇದೆ ಪ್ರಕಟಣೆ ಕೊಡ್ಬೋದಲ್ವಾ?
ಇಂಥ ಶಾಲೆಗೆ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಕೊಡ್ಬೋದಲ್ಲ, ಇಂಥ ಶಾಲೆ ಖಾಸಗಿ ಶಾಲೆಗೆ ಇಷ್ಟೇ ಕಟ್ಟಬೇಕು ಅಂತ. ಯಾಕೆ ಕಟ್ಟಲ್ಲ ಅಂದರೆ ಇವ್ರ ಕೆಲಸ ಏನೂ ನಡೆಯಲ್ಲ ಅಂತ ನೋಡಿ ಸ್ವಾಮಿ. ಮುಂದಿನ ದಿನಗಳಲ್ಲಿ ಏನು ಈ ಒಂದು ಖಾಸಗಿ ಶಾಲೆಗಳು ದಂಧೆ ಮಾಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಿಲ್ಲ ಅಂದರೆ ಕೆ ಆರ್ ಎಸ್ ಪಾರ್ಟಿ ಹಾಗೂ ರೈತ ಸಂಘ ಒಟ್ಟಾಗಿ ಉಗ್ರವಾದ ಹೋರಾಟ ಮಾಡೋಕ್ಕೆ ಹಿಂಜರಿಲ್ಲ ಅಂತ. ಈ ಮೂಲಕ ಈ ಒಂದು ಏನು ಇದು ಕಳ್ಳ ವ್ಯಾಪಾರ ಮಾಡ್ತಾ ಇದ್ದಾರೋ ಇವರಿಗೆ ಮನವರಿಕೆ ಮಾಡಿಕೊಳ್ತಾ ಇದ್ದೀವಿ. ಇನ್ನು ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡ ಪ್ರತೀಶ್ ಹಾಗೂ ಕೆಆರ್ಎಸ್ ಪಕ್ಷದ ನಾಯಕರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿದ್ದ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಡೀನ್ ಡಾಕ್ಟರ್ ಸಂಜೀವ್ ರೆಡ್ಡಿ ಎಂಬಾತನನ್ನು ವಜಾಗೊಳಿಸುವಂತೆ ಬಿಎಸ್ಪಿ ಜಿಲ್ಲಾಧ್ಯಕ್ಷ ನಾಗಯ್ಯ ಆಗ್ರಹಿಸಿದ್ದಾರೆ. ಕಳೆದ 18ರಂದು ಹೊರಗುತ್ತಿಗೆ ನೌಕರರ ಸಮಸ್ಯೆಗಳ ಕುರಿತು ಚರ್ಚಿಸಲು ಅವರ ಕಚೇರಿಗೆ ತೆರಳಿದಂತಹ ವೇಳೆ ಅವಕಾಶಕ್ಕೆ ಒಳಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿರುವುದು ಭಾರತದ ಜನತೆಗೆ ಅವಮಾನಿಸಿದಂತಹ ಘಟನೆಯಾಗಿದೆ. ಆದುದರಿಂದ ಕಿಡಿಗೇಡಿ ಅಧಿಕಾರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಅಮಾನತುಗೊಳಿಸಬೇಕು. ಈ ವಿಚಾರ ಕುರಿತಂತೆ 25ರಂದು ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಕಠಿಣ ಸಂದೇಶ ರವಾನಿಸಲಾಗುವುದು ಅಂತ ಬಿಎಸ್ಪಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ನಾಗಯ್ಯ ಎಚ್ಚರಿಸಿದರು. ಮಾತನಾಡಿರ್ತಕ್ಕಂಥ ವಿಚಾರ ಒಂದಾಗಲೇ ಸಂಖ್ಯೆ ಗೊತ್ತಿದೆ. ಆ ವ್ಯಕ್ತಿ ಕಳೆದ 14 ವರ್ಷಗಳಿಂದಲೂ ಕೂಡ ಅಲ್ಲಿರ್ತಕ್ಕಂಥ ನೌಕರರ ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳ ನಡುವೆ ಆ ಒಂದು ರೀತಿ ಎಲ್ಲೋ ಹಿಟ್ಲರ್ ಧೋರಣೆಯನ್ನು ಅನುಸರಿಸ್ಕೊಂಡು ಬಂದು ಎಲ್ಲರೂ ಕೂಡ ಕೇವಲವಾಗಿ ನೋಡ್ತಕ್ಕಂಥ ವ್ಯಕ್ತಿತ್ವವನ್ನು ಇರತಕ್ಕಂಥ ವ್ಯಕ್ತಿ ಅಲ್ಲಿನ ಹೊರಗುತ್ತಿಗೆ ನೌಕರರ ವಿಚಾರದಲ್ಲಿ ಅಲ್ಲಿನ ಏಜೆನ್ಸಿ ಬಿಎಸ್ಎಸ್ ಅಂತಕ್ಕಂಥ ಏಜೆನ್ಸಿಯ ಜೊತೆ ಶಾಮೀಲಾಗಿ ಬಹಳಷ್ಟು ಅಕ್ರಮವನ್ನು ಮಾಡ್ಕೊಂಡು ಬಂದು ಆ ನೌಕರರಿಗೆ ಸಂಬಳವನ್ನು ಕೊಡೋ ವಿಷಯದಲ್ಲಿ ಬಹಳಷ್ಟು ಆ ತಾರತಮ್ಯವನ್ನು ಮಾಡಿ ಲಂಚವನ್ನು ಪಡ್ಕೊಂಡು ತುಂಬ ಅನ್ಯಾಯಗಳನ್ನು ಅಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಆ ಕಾರಣಕ್ಕೆ ಅಲ್ಲಿ ಸಾಕಷ್ಟು ಸಲ ಪ್ರತಿಭಟನೆಗಳಾಗ್ತಾ ಇದ್ದು ಮುಂದೆ 18ನೇ ಕೂಡ ಅದೇ ವಿಷಯಕ್ಕೆ ಪ್ರತಿಭಟಿಸಿ ಅಲ್ಲಿನ ನೌಕರರು ಕರ್ತವ್ಯಕ್ಕೆ ಗೈರುಹಾಗಿ ಡೀನ್ ವಿರುದ್ಧ ಪ್ರೊಟೆಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ನಂತರ ಮುಗಿದ ಮೇಲೆ ಅವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ತಿಂಗಳು ಸಂಬಳ ಇರ್ತದೆ. ಅದಾದಮೇಲೆ ಅಲ್ಲಿನ ನೌಕರರು ತಮ್ಮ ಕರ್ತವ್ಯಕ್ಕೆ ಹೋಗ್ತಾರೆ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇತ್ತಲ್ಲ, ಆ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಒಂದಷ್ಟು ಒಂದು ಕಾಳಜಿರ್ತಕ್ಕಂಥ ಒಂದಷ್ಟು ಡಾಕ್ಟರ್ಗಳು ಡೀನ್ ಹತ್ರ ಪ್ರಶ್ನೆ ಮಾಡಿದ್ದಾರೆ, ಏನು ಸರ್ ಪದೇ ಪದೇ ಈ ಥರ ಸ್ಟ್ರೈಕ್ ಮಾಡ್ತಾ ಕೂತ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ನಾವು ಸೇವೆ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ, ಇದೇನಾದರೂ ಒಂದು ಪರಿಹಾರ ಸೂಚಿಸಬಾರ್ದ, ಪದೇ ಪದೇ ಈ ಥರ ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಜನರಿಗೆ ನಾವು ಸೇವೆ ಮಾಡೋಕ್ಕಾಗುತ್ತೆ ಅಂತೇಳಿ ಅಲ್ಲಿರ್ತಕ್ಕಂಥ ಒಂದು 4-5 ಜನ ಡಾಕ್ಟ್ರು ಅವ್ರಿಗೆ ಕೇಳ್ತಾರೆ. ಅದರಲ್ಲಿ ಡಾಕ್ಟರ್ ಮಾರುತಿ ಅಂತಕ್ಕಂಥ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸರ್ಕಾರಿ ನೌಕರನೊಬ್ಬ ಅವಮಾನಿಸಿರುವುದು ಖಂಡನೀಯ. ಡೀನ್ ಸಂಜೀವ್ ರೆಡ್ಡಿ ವಿರುದ್ಧ ಈ ಮುಂಚೆಯೂ ಅನೇಕ ದೂರುಗಳು ಕೇಳಿ ಬಂದಿವೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿ ಅಂಬೇಡ್ಕರ್ ಅವರನ್ನ ನಿಂದಿಸಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ಕೂಡಲೇ ಈತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಸುಭಾಷ್ ಮಾಡ್ರಹಳ್ಳಿ ಆಗ್ರಹಿಸಿದರು. ನೌಕರರನ್ನು ಆಸ್ಪತ್ರೆಯ ಕರ್ತವ್ಯಕ್ಕೆ ಕಳಿಸ್ಕೊಂಡಿರ್ತಕ್ಕಂಥ ಟ್ರೈನಿಂಗ್ ವಿದ್ಯಾರ್ಥಿಗಳನ್ನು ಕರ್ತವ್ಯಕ್ಕೆ ಕಳಿಸ್ಕೊಂಡಿರ್ತಕ್ಕಂಥ ಹಲವಾರು ಟಿವಿ ಮಾಧ್ಯಮಗಳಲ್ಲಿ ಈಗಾಗಲೇ ನೈಟ್ ಪಾಳ್ಯದಲ್ಲಿ ತರಬೇತಿ ಪಡೆದು ಹೊಂದಿರ್ತಕ್ಕಂಥ ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕಡಿಮೆ ಕೊಟ್ಟು ಕಳಿಸ್ಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಆ ವ್ಯಕ್ತಿ ಮತ್ತಷ್ಟು ಸ್ಟ್ಯಾಂಡಿಲ್ಲಾಗಿ ಮತ್ತಷ್ಟು ಭ್ರಷ್ಟಾಚಾರದಲ್ಲಿ ಆಗಿರ್ತಕ್ಕಂಥ 1 ಲಕ್ಷದವರೆಗೂ ಭ್ರಷ್ಟಾಚಾರದಲ್ಲಿ ಉದ್ಯೋಗ ವಿದ್ಯಾರ್ಥಿಗಳ ವ್ಯಕ್ತ ಮಾಡಿಕೊಳ್ತಾರೆ, ಉದ್ಯೋಗದಲ್ಲಿ ವ್ಯಕ್ತ ಮಾಡ್ತಾರೆ. ಬಟ್ ಇಷ್ಟೆಲ್ಲ ಅಪಾಯ ಇರ್ತಕ್ಕಂಥ ವ್ಯಕ್ತಿ ಸಂದರ್ಭದಲ್ಲೂ ಸುಧಾರಿಸ್ತಕ್ಕಂಥ ಇದನ್ನು ಮಧ್ಯೆ ಮಧ್ಯೆ ಕಿರುಕುಳ ಹೇಳ್ತೇವೆ. ಮೇ 18ರಂದು ನಡೆದ ಈ ಅಮಾನವೀಯ ಘಟನೆ ಇಡೀ ಜನತೆಯೇ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ.
ರಾಷ್ಟ್ರೀಯ ನಾಯಕನಿಗೆ ಗೌರವ ಕೊಡದ ಇಂತಹ ಅಧಿಕಾರಿಗಳಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತೆ. ಇಂತಹ ದುರಹಂಕಾರಿ ಅಧಿಕಾರಿಗಳನ್ನ ಸರ್ಕಾರ ಈ ಕೂಡಲೇ ಅಮಾನತುಗೊಳಿಸಬೇಕು ಎಂದು ಮತ್ತೊಬ್ಬ ಮುಖಂಡರಾದ ಆರ್ ಸೋಮಣ್ಣ ಆಗ್ರಹಿಸಿದರು. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.